ಮೂಡಾ ಕೇಸ್ನಲ್ಲಿ ಇಡಿ ಅಧಿಕಾರಿಗಳು ನಿನ್ನೆಯಿಂದ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಸತತವಾಗಿ 20 ಗಂಟೆಗಳಿಗೂ ಹೆಚ್ಚು ಕಾಲ ನಿನ್ನೆ ರಾತ್ರಿ 12 ಗಂಟೆಯವರೆಗೆ ದಾಳಿ ನಡೆದಿತ್ತು. ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಮತ್ತೆ ಕಂಟಿನ್ಯೂ ಆಗಿದೆ. ನಿನ್ನೆ ಮತ್ತು ಇವತ್ತು ನಡೆಸಿದಂತಹ ದಾಳಿಯಲ್ಲಿ ಇಡಿ ಅಧಿಕಾರಿಗಳಿಗೆ ಇಡೀ ಹಗರಣಕ್ಕೆ ಸಂಬಂಧಪಟ್ಟಂತಹ ಒಂದು ಮಹತ್ವದ ಸಾಕ್ಷ್ಯ ಸಿಕ್ಕಿದೆ. ಇಡಿ ಅಧಿಕಾರಿಗಳು ಈ ದಾಖಲೆಗಾಗಿ ಕೇಸ್ ದಾಖಲಿಸಿಕೊಂಡ ಮೊದಲ ದಿನದಿಂದಲೂ ಹುಡುಕಾಟ ಮಾಡ್ತಾ ಇದ್ರು. ಇಡಿ ಅಧಿಕಾರಿಗಳು ರೇಡ್ ಮಾಡಿದ ನಂತರ ತೀವ್ರ ವಿಚಾರಣೆಯನ್ನ ಮೂಡ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ನಂತರ ಆ ದಾಖಲೆ ಸಿಕ್ಕಿದೆ. ಇಡೀ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತಹ ಪ್ರಬಲವಾದಂತಹ ಸಾಕ್ಷ್ಯ ಅದು. ಮೂಡಾಗೆ ಸೈಟ್ ಬೇಕು, ಬದಲಿ ನಿವೇಶನ ಬೇಕು ಅಂತ ಪಾರ್ವತಿ ಅವರು ಪತ್ರ ಬರೆದಿದ್ರಲ್ಲ, ಆ ಪತ್ರದ ಮೂಲ ಪ್ರತಿಯನ್ನ ಇವತ್ತು ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಸಿಎಂ ಪತ್ನಿ ಪಾರ್ವತಿ ಅವರು ಸೈಟ್ ಬೇಕು ಅಂತ ಕೇಳಿ ಪತ್ರ ಬರೆದಿದ್ರಲ್ಲ, ಆ ಪತ್ರಕ್ಕೆ ವೈಟ್ನರ್ ಹಚ್ಚಿ ದಾಖಲೆಯನ್ನ ಮೂಡ ಅಧಿಕಾರಿಗಳು ತಿರುಚಿದ್ರು. RTI ಮೂಲಕ ದಾಖಲೆ ಕೇಳಿದ್ರೆ ವೈಟ್ನರ್ ಹಚ್ಚಿದ ದಾಖಲೆಯನ್ನ ಕೊಡಲಾಗಿತ್ತು. ವೈಟ್ನರ್ ಹಿಂದೆ ಏನಿತ್ತು ಅನ್ನೋದು ದೊಡ್ಡ ವಿವಾದ ಆಗಿತ್ತು. ಈಗ ಸಿಎಂ ಪತ್ನಿ ಪಾರ್ವತಿಯವರು ಬದಲಿ ನಿವೇಶನಕ್ಕಾಗಿ ಮೂಡಾಗೆ ಬರೆದಂತಹ ಮೂಲ ದಾಖಲೆ ಇಡಿ ಅಧಿಕಾರಿಗಳಿಗೆ ಸಿಕ್ಕಿದೆ. ನಿನ್ನೆಯಿಂದಲೂ ಇಡಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ರು, ಕೆಲವು ಜೆರಾಕ್ಸ್ ಕಾಪಿಗಳನ್ನು ಕೊಡ್ತಾ ಇದ್ರು ಇಡಿ ಅಧಿಕಾರಿಗಳು. ಯಾವಾಗ ಇಡಿ ತಮ್ಮ ವಿಚಾರಣೆಯನ್ನ ತೀವ್ರಗೊಳಿಸ್ತೋ ಆಗ ಮೂಡ ಅಧಿಕಾರಿಗಳು ಮೂಲ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಇದೇ ತಿಂಗಳ October 5 ಇಡಿ ಕೇಸ್ ದಾಖಲಿಸಿಕೊಂಡ 5ನೇ ದಿನಕ್ಕೆ ಮೂಡ ಅಧಿಕಾರಿಗಳಿಗೆ ಒಂದು ನೋಟಿಸ್ ಅನ್ನು ಕೊಡಲಾಗಿತ್ತು. ನೋಟಿಸ್ ಕೊಟ್ಟರೂ ಮೂಡ ಏನನ್ನೂ ಉತ್ತರ ಕೊಟ್ಟಿರಲಿಲ್ಲ. ಇಡಿಗೆ 42 ಪ್ರಶ್ನೆ ಕೇಳಿತ್ತು ಇಡಿ. ನೋಟಿಸ್ ಬಂದರೂ ಕೂಡ ಮೂಡ ಅಧಿಕಾರಿಗಳು ಸುಮ್ಮನೆ ಇದ್ರು, ಯಾವುದೇ ದಾಖಲೆಯನ್ನ ಇಡಿಗೆ ಕೊಟ್ಟಿರಲಿಲ್ಲ. ಮೂಡ ಅಧಿಕಾರಿಗಳಿಗೆ ಇಡಿಗೆ ದಾಖಲೆಯನ್ನ ಕೊಡಬೇಡಿ ಅಂತ ಒತ್ತಡ ಹೇರಲಾಗಿತ್ತ. ಮೂಡ ಕಮಿಷನ್ಗೆ ದಾಖಲೆಗಳನ್ನ ಇಡಿಗೆ ಕೊಡಬೇಡಿ ಅಂತ ಒತ್ತಡ ಹೇರಿದ್ದು ಯಾರು? ನಿನ್ನೆಯಿಂದ ಇಡಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ಇಡಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಸಿದ್ದರಾಮಯ್ಯನವರನ್ನೇ ಗುರಿಯಾಗಿಸಿಕೊಂಡು ಈ ತನಿಖೆ ನಡೀತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. 2 ಕೇಸ್ ದಾಖಲಾಗಿದೆ ಇಡಿಯಲ್ಲಿ. ಒಂದು, ಸಿದ್ದರಾಮಯ್ಯನವರು ತಮ್ಮ ಪತ್ನಿಗೆ 14 ಸೈಟ್ ಕೊಡಿಸುವಲ್ಲಿ ಪ್ರಭಾವ ಬೀರಿದ್ದಾರೆ ಎನ್ನಲಾದಂತಹ ಒಂದು ಕೇಸ್. ಮತ್ತೊಂದು ಕೇಸ್, ಮೂಡ ಬೇರೆ ಬೇರೆ ಸೈಟ್ಗಳನ್ನು 350ಕ್ಕೂ ಹೆಚ್ಚು ಪ್ರಭಾವಿಗಳಿಗೆ ಹಂಚಿದೆ, ತಮಗೆ ಬೇಕಾದವರಿಗೆ ಕೊಟ್ಟಿದೆ ಅನ್ನುವಂತಹ ಪ್ರಕರಣ. ಈಗ ಇಡಿ ಸಿದ್ದರಾಮಯ್ಯನವರ ಪ್ರಕರಣವನ್ನ ಟಾರ್ಗೆಟ್ ಮಾಡಿಕೊಂಡು ಅದೇ ಪ್ರಕರಣದ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಮೂಡಾದ ಅಧಿಕಾರಿಗಳಿಗೆ ಸಿಎಂ ಪತ್ನಿ ಪಾರ್ವತಿಗೆ ಕೊಟ್ಟಂತಹ 14 ಸೈಟ್ಗಳ ಬಗ್ಗೆ ಎಲ್ಲ ದಾಖಲೆಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಕೆಸರೆ ಗ್ರಾಮದ ಸರ್ವೆ ನಂಬರ್ 464, ಸಿದ್ದರಾಮಯ್ಯನವರು ತಮ್ಮ ಭೂಮಿಯಲ್ಲಿತ್ತು ಅಂತ ಹೇಳ್ತಿದ್ದಾರಲ್ಲ, ಆ ಭೂಮಿಯ ಬಗ್ಗೆ ಇಡಿ ತೀವ್ರ ವಿಚಾರಣೆ ಮಾಡ್ತಾ ಇದೆ. ಮೂಲ ದಾಖಲೆ ಯಾರು, ಮೂಲ ಮಾಲೀಕ ಯಾರು, ಅದು ಮಾರಾಟ ಆಗಿದ್ದು ಹೇಗೆ, ಅಭಿವೃದ್ಧಿಯಾದಂತಹ ಭೂಮಿ ಕೃಷಿ ಭೂಮಿ ಅಂತ ಪರಿವರ್ತನೆಯಾಗಿದ್ದು ಹೇಗೆ ಅಂತ ಮೂಡಾದಲ್ಲಿರುವಂತಹ FDA SDA ತಹಶೀಲ್ದಾರ್ ಅಧಿಕಾರಿಗಳು ಜೊತೆಗೆ ತಾಲೂಕು ಕಚೇರಿಯ ಅಧಿಕಾರಿಗಳನ್ನು ವಿಚಾರಣೆ ಮಾಡಲಾಗ್ತಾ ಇದೆ. ಒಂದು ಕಡೆ ಮೂಡ ಅಧಿಕಾರಿಗಳ ವಿಚಾರಣೆ, ಮತ್ತೊಂದು ಕಡೆ ತಹಸೀಲ್ದಾರ್ ಕಚೇರಿಯ ವಿಚಾರಣೆ, ಅಲ್ಲಿ ಅಧಿಕಾರಿಗಳನ್ನು ವಿಚಾರಣೆ ಮಾಡಲಾಗ್ತಾ ಇದೆ. ನಿನ್ನೆ ತಾಲೂಕು ಕಚೇರಿಯಿಂದ 100 ಪುಟಗಳಷ್ಟು ದಾಖಲೆಯನ್ನು ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಏನು ದಾಖಲೆ ಅದು? 1935 ಇಡೀ ಕೆಸರೆ ಭೂಮಿಯ ಮೂಲ ದಾಖಲೆ, ಮೂಲ ಮಾಲೀಕತ್ವ ಯಾರ್ದು ಅಂತ ಹೋದರೆ 1935 ಹೋಗುತ್ತೆ. ಅಲ್ಲಿಂದ ದಾಖಲೆಗಳನ್ನು ಇಡಿ ಅಧಿಕಾರಿಗಳು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ತಾಲೂಕು ಕಚೇರಿಯಲ್ಲಿ ದಾಖಲೆಗಳಿದ್ದುವಂತೆ ಅಲ್ಲಿಂದ ದಾಖಲೆಗಳನ್ನು ಪಡೆದಿದ್ದಾರೆ. ಎಲ್ಲ ದಾಖಲೆಗಳಿಗೂ ಕೂಡ ತಹಸೀಲ್ದಾರ್ ಮಹೇಶ್ ಅವರ ಸಹಿ ಹಾಕಿಸ್ಕೊಂಡು ಅಧಿಕೃತ ಮಾಡಿಕೊಂಡು ಆನಂತರ ವಶಕ್ಕೆ ಪಡೆದಿದ್ದಾರೆ. ಈಗ ಇಡಿ ಅಧಿಕಾರಿಗಳಿಗೆ ಇಡೀ ಮೂಡ ಕೇಸ್ನ ತನಿಖೆಯ ದಿಕ್ಕನ್ನು ಬದಲಿಸುವಂತಹ ಒಂದು ಸಾಕ್ಷ್ಯ ಸಿಕ್ಕಿದೆ. ಅದೇ
ಸಿಎಂ ಪತ್ನಿ ಪಾರ್ವತಿ ಅವರು ಮೂಡಾಗೆ ಬದಲಿ ನಿವೇಶನವನ್ನು ಎಲ್ಲಿ ಕೊಡಬೇಕು ಅಂತ ಕೇಳಿ ಪತ್ರ ಬರೆದಿದ್ರು ಅಂತ ವಿವಾದ ಆಗಿತ್ತಲ್ಲ, ಆ ಜಾಗಕ್ಕೆ ವೈಟ್ನರ್ ಹಚ್ಚಲಾಗಿತ್ತು. ಆರ್ ಟಿ ಐ ಮೂಲಕ ಸಿಎಂ ಪತ್ನಿ ಪಾರ್ವತಿಯವರ ಬರೆದಿದ್ದಂತಹ ಪತ್ರವನ್ನು ಕೊಡಿ ಅಂತ ಕೇಳಿದ್ರೆ ಮೂಡಾ ಅಧಿಕಾರಿಗಳು ಕೊಟ್ಟಿದ್ದೇನು, ವೈಟ್ನರ್ ಹಚ್ಚಲಾದಂತಹ ಪತ್ರ. ಆ ವೈಟ್ನರ್ ಹಿಂದೆ ಏನಿತ್ತು ಅನ್ನೋದು ತೀವ್ರವಾದಂತಹ ಕುತೂಹಲ ಇತ್ತು, ಸಾಕಷ್ಟು ವಿವಾದ ಕೂಡ ಆಗಿತ್ತು. ಈಗ ಪಾರ್ವತಿಯವರು ಬರೆದಿದ್ದ ಮೂಲ ಪತ್ರವನ್ನು ಇಡಿ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಪಾರ್ವತಿ ಬದಲಿ ನಿವೇಶನವನ್ನು ಕೋರಿ ಬರೆದಿದ್ದ ಪತ್ರಕ್ಕೆ ಮೂಡಾದ ಅಧಿಕಾರಿಗಳೇ ವೈಟ್ನರ್ ಹಚ್ಚಿದ್ರು. ವೈಟ್ನರ್ ಹಚ್ಚಿದ ದಾಖಲೆಗಳನ್ನು ಆರ್ ಟಿ ಐ ಮೂಲಕ ಕೊಡಲಾಗಿತ್ತು. ವೈಟ್ನರ್ ಹಾಕಿದ್ದ ದಾಖಲೆ ಮತ್ತು ವೈಟ್ನರ್ ಇಲ್ಲದೇ ಇದ್ದಂತಹ ಮೂಲ ದಾಖಲೆ ಎರಡನ್ನೂ ವಶಕ್ಕೆ ಪಡೆದಿದ್ದಾರೆ. ದಾಖಲೆಯನ್ನು ಮೂಡಾದ ಅಧಿಕಾರಿಗಳು ಮೂಡಾದ ಒಳಗೆ ತಿರುಚಿದ್ರು ಅನ್ನುವಂತಹ ಆರೋಪ ಇತ್ತು. ಈಗ ಮೂಲ ದಾಖಲೆ ತಿರುಚಲಾದ ದಾಖಲೆ ಎರಡನ್ನು ಇಡಿ ವಶಕ್ಕೆ ಪಡೆದಿದೆ. ಆರಂಭದಲ್ಲಿ ನಿನ್ನೆಯಿಂದ ಕೊಟ್ಟಿರಲಿಲ್ಲ, ತೀವ್ರ ವಿಚಾರಣೆಯ ನಂತರ ಇವತ್ತು ಮೂಲ ದಾಖಲೆಯನ್ನು ಇಡಿ ಅಧಿಕಾರಿಗಳಿಗೆ ಮೂಡಾದವರು ಕೊಟ್ಟಿದ್ದಾರೆ. ವೈಟ್ನರ್ ಹಾಕಿ ಮೂಡಾ ಅಧಿಕಾರಿಗಳು ಏನೋ ಯಾರಿಗೋ ಫೇವರ್ ಮಾಡೋಣ ಅನ್ನೋದಕ್ಕೆ ಹೊರಟು ವೈಟ್ನರ್ ಹಚ್ಚಿದಂಗಿದೆ. ಇದು ಫೇವರ್ ಮಾಡೋದಕ್ಕಿಂತ ಸಂಕಷ್ಟ ತಂದೊಡ್ಡುವ ಸಾಧ್ಯತೆ ಇದೆ. ಈ ವೈಟ್ನರ್ ಹಚ್ಚಿದ ದಾಖಲೆ ಮೊದಲಿಗೆ ರಿಲೀಸ್ ಆದಾಗ ದೊಡ್ಡ ಪೊಲಿಟಿಕಲ್ ವಾರೇ ಆಗೋಗಿತ್ತು. ಸಿದ್ದರಾಮಯ್ಯನವರ ಪತ್ನಿ ಬರೆದಿದ್ದ ಪತ್ರದಲ್ಲಿ ವೈಟ್ನರ್ ಹಿಂದೆ ಏನಿತ್ತು ಅಂತ ದೊಡ್ಡ ಚರ್ಚೆ ಆಯಿತು. ವಿಪಕ್ಷಗಳು ಮತ್ತು ದೂರುದಾರರು ಮಾಡಿದ ಆರೋಪ ಏನು, ಬದಲಿ ನಿವೇಶನ, ಸಿದ್ದರಾಮಯ್ಯನವರದು ಭೂಮಿ ಇದ್ದದ್ದು ಕೆಸರೆಯಲ್ಲಿ, ಮೈಸೂರಿನಿಂದ 7-8 ಕಿಲೋಮೀಟರ್ ದೂರ, 10 ಕಿಲೋಮೀಟರ್ ದೂರ. ಆದರೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ವಿಜಯನಗರದಲ್ಲಿ ಭೂಮಿ ಕೊಡಬೇಕು ಅಂತ ಪತ್ರ ಬರೆದಿದ್ದಾರೆ. ಆ ವಿಜಯನಗರದಲ್ಲಿ ಕೊಡಿ ಬದಲಿ ನಿವೇಶನವನ್ನು ಅಂತ ಬರೆದ ಜಾಗಕ್ಕೆ ವೈಟ್ನರ್ ಹಚ್ಚಿದ್ದಾರೆ ಅಂತ ಆರೋಪ ಬಂತು. ಈಗಲೂ ಗೊತ್ತಿಲ್ಲ ವೈಟ್ನರ್ ಹಿಂದೆ ಏನಿದೆ ಅಂತ. ಆರೋಪ ಬಂದಿದ್ದು ವಿಜಯನಗರದಲ್ಲಿ ಕೊಡಿ ಅಂತ ಪತ್ರ ಬರೆದಿದ್ದಾರೆ ಅಂತ. ಆದರೆ ಈ ವಿವಾದ ಜಾಸ್ತಿ ಆದಾಗ ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದರು. ವೈಟ್ನರ್ ಹಚ್ಚಿದ ದಾಖಲೆ ಏನಿತ್ತು ಅದಕ್ಕೆ ಬ್ಯಾಟರಿಯಿಂದ ಬೆಳಕು ಹಾಕಿ ಆ ವೈಟ್ನರ್ ಹಿಂದೆ ಏನಿದೆ ಅನ್ನೋದನ್ನು ವಿಡಿಯೋ ರಿಲೀಸ್ ಮಾಡಿದರು ಸಿದ್ದರಾಮಯ್ಯನವರು. ಅದರಿಂದ ಏನಿದೆ ಅಂತ, ಅದರಿಂದ ಇದ್ದಿದ್ದೇನು, ಸಿದ್ದರಾಮಯ್ಯನವರು ಬಿಡುಗಡೆ ಮಾಡಿದ ದಾಖಲೆಯಲ್ಲಿ ದೇವನೂರು ಬಡಾವಣೆ ಅಥವಾ ಸಮಾನಾಂತರ ಬಡಾವಣೆಯಲ್ಲಿ ಬದಲಿ ನಿವೇಶನವನ್ನು ಕೇಳಲಾಗಿತ್ತು ಅಂತ ವೈಟ್ನರ್ ಹಚ್ಚಲಾಗಿತ್ತು. ವೈಟ್ನರ್ ಹಿಂದೆ ಅದಿದೆ ಅಂತ ಸಿಎಂ ಸಮರ್ಥನೆ ಮಾಡಿಕೊಂಡಿದ್ರು. ದೇವನೂರು ಭೂಮಿ ಅಂದರೆ ಯಾವ ಕೆಸರೆ ಜಾಗದಲ್ಲಿ ಭೂಮಿಯನ್ನು ಮೂಡ ವಶಕ್ಕೆ ಪಡೆದಿತ್ತೋ ಆ ಜಾಗದಲ್ಲೇ ಭೂಮಿ ಕೊಡಿ ಅಥವಾ ಅದಕ್ಕೆ ಸಮಾನಾಂತರವಾದ ಜಾಗದಲ್ಲಿ ಭೂಮಿ ಕೊಡಿ ಅಂತ ಪತ್ರ ಬರೆದಿದ್ವಿ, ಇದರಲ್ಲೇನು ರಾಜಕೀಯ ಇಲ್ಲ ಅಂತ ಸಿದ್ದರಾಮಯ್ಯನವರು ಸಮರ್ಥನೆ ಮಾಡಿಕೊಂಡಿದ್ರು. ಆದರೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿ ವಿಡಿಯೋ ಮಾಡಿ ರಿಲೀಸ್ ಮಾಡಿದಂತಹ ಪತ್ರಕ್ಕೂ ಪಾರ್ವತಿಯವರು ಬರೆದಿದ್ದಾರೆ ಅನ್ನಲಾದ ಮೂಲ ಪತ್ರಕ್ಕೂ ವ್ಯತ್ಯಾಸಗಳಿದ್ದವು. ಪಾರ್ವತಿಯವರ ಸಹಿಯಲ್ಲೇ ವ್ಯತ್ಯಾಸ ಇತ್ತು, 4-5 ವ್ಯತ್ಯಾಸಗಳಿದ್ವು, ನಾವೇ ಪಟ್ಟಿ ಮಾಡಿದ್ವಿ. ಸ್ಪೆಲ್ಲಿಂಗ್ ಪಾರ್ವತಿಯವರು ಸಹಿ ಹಾಕುವಾಗ ಯಾವ ರೀತಿ ಬರೀತಾರೆ ಆ ರೀತಿಯ ಸಹಿ ಸಿಎಂ ಸಿದ್ದರಾಮಯ್ಯನವರು ಬಿಡುಗಡೆ ಮಾಡಿದಂತಹ ಪತ್ರದಲ್ಲಿ ಇರಲಿಲ್ಲ. ಅದೊಂದು ದೊಡ್ಡ ವಿವಾದ ಆಗಿತ್ತು. ಈಗ ಇಡಿ ಅಧಿಕಾರಿಗಳಿಗೆ ಎಲ್ಲಿ ಸೈಟ್ ಬೇಕು ಅಂತ ಪಾರ್ವತಿಯವರು ಕೇಳಿದ್ದಾರೆ ಅನ್ನೋ ಆರೋಪ ಇತ್ತಲ್ಲ, ಇಂಥ ಜಾಗದಲ್ಲಿ ನನಗೆ ಸೈಟ್ ಕೊಡಿ, ಬದಲಿ ನಿವೇಶನವನ್ನು ಕೊಡಿ ಅಂತ ಪತ್ರ ಬರೆದಿದ್ರು ಅನ್ನೋ ಆರೋಪ ಇತ್ತಲ್ಲ, ಅದಾದ ನಂತರ ಮೂಡ ಅವರು ಕೇಳಿದ ಜಾಗದಲ್ಲಿ ಕೊಟ್ಟರು ಅನ್ನುವ ಆರೋಪ ಇತ್ತಲ್ಲ, ಆ ದಾಖಲೆಯನ್ನು ಇವತ್ತು ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಹೈಕೋರ್ಟ್ ಹೇಳಿತ್ತು ಎರಡು ಸೈಟ್ ಪಡೆಯುವ ಜಾಗದಲ್ಲಿ ಸಿದ್ದರಾಮಯ್ಯನವರು 14 ಸೈಟನ್ನು ಪಡೆದಿದ್ದಾರೆ, 56 ಕೋಟಿಯಷ್ಟು ಲಾಭ ಮಾಡಿಕೊಂಡಿದ್ದಾರೆ ಅಂತ ಹೈಕೋರ್ಟ್ನ ಆದೇಶದಲ್ಲಿತ್ತು. ಆ ಆದೇಶಕ್ಕೆ ಮೂಲವಾದಂತಹ ದಾಖಲೆ ಇವತ್ತು ಇಡಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಇಡಿ ನಿನ್ನೆ ದಾಳಿ ಮಾಡಿದ್ಯಾಕೆ, ಇವತ್ತು ಎರಡನೇ ದಿನ ದಾಳಿ ಕಂಟಿನ್ಯೂ ಆಗ್ತಿರೋದು ಯಾಕೆ ಅಂದರೆ, ಇಡಿ 15-16 ದಿನದ ಹಿಂದೆ ಮೂಡ ಅಧಿಕಾರಿಗಳಿಗೆ ಒಂದು ನೋಟಿಸ್ ಕೊಟ್ಟಿತ್ತು. ಇಡಿಯಲ್ಲಿ ಕೇಸ್ ಆಗಿತ್ತು, ಒಂದು ನೋಟಿಸ್ ಕೊಟ್ಟಿತ್ತು ದಾಖಲೆಗಳನ್ನು ಕೊಡಿ ಅಂತ. 5 ತಾರೀಕು ಮೂಡ ಕಮಿಷನರ್ಗೆ ನೋಟಿಸ್ ಕೊಟ್ಟಿತ್ತು ಇಡಿ, ಮೂಡ ಹಗರಣದ ಬಗ್ಗೆ ನಿಮ್ಮ ಬಳಿ ಇರುವಂತಹ ಮಾಹಿತಿ ದಾಖಲೆ ವಿವರಗಳನ್ನು ಕೊಡಿ ಅಂತ ನೋಟಿಸ್ ಕೊಟ್ಟಿತ್ತು. ಏನೆಲ್ಲ ವಿವರ ಇಡಿಗೆ ಬೇಕಾಗಿತ್ತೋ ಅದನ್ನೆಲ್ಲವನ್ನೂ ಪಟ್ಟಿ ಮಾಡಿ ಕಳಿಸಲಾಗಿತ್ತು, 41 ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಆದರೆ ಮೂಡಾದ ಅಧಿಕಾರಿಗಳು ಇಡಿ ನೋಟಿಸ್ ಕೊಟ್ಟರೂ ಕೂಡ ಮೂಡಾದ ಕಮಿಷನರ್ ಯಾವುದೇ ದಾಖಲೆಯಾಗಲಿ ವಿವರವನ್ನಾಗಲಿ ಮಾಹಿತಿಯನ್ನಾಗಲಿ ಇಡಿಗೆ ಕೊಟ್ಟಿರಲಿಲ್ಲ. ಈ ಕಾರಣದಿಂದ
ನಿನ್ನೆ ರೇಡ್ ಮಾಡ್ತು ಇಡಿ. ಇಡಿಗೆ ನೋಟಿಸ್ ಕೊಡುವ ಇಡಿ ನೋಟಿಸ್ಗೆ ಉತ್ತರವನ್ನು ಕೊಡಬೇಡಿ ಅಂತ ಮೂಡಾದ ಕಮಿಷನರ್ ಅವರನ್ನು ತಡೆದದ್ಯಾರು? ಮೂಡಾ ಕಮಿಷನರ್ ರಘುನಂದನ್ ಮೇಲೆ ದಾಖಲೆ ಕೊಡಬೇಡಿ ಇಡಿಗೆ ಅಂತ ಒತ್ತಡವನ್ನು ಹೇರಲಾಯ್ತಾ? ಸಹಜವಾಗಿ ಇಂಥದ್ದೊಂದು ಅನುಮಾನ ಬರುತ್ತೆ. ಯಾವುದೇ ಇನ್ವೆಸ್ಟಿಗೇಷನ್ ಏಜೆನ್ಸಿ ಯಾವುದೇ ಅಧಿಕಾರಿಗೆ ನೋಟಿಸ್ ಕೊಟ್ಟಾಗ ಆ ನೋಟಿಸ್ಗೆ ಉತ್ತರಿಸಬೇಕಾದಂತಹ ಕರ್ತವ್ಯ ಜವಾಬ್ದಾರಿ ಅಧಿಕಾರಿಯದ್ದು. ಆದರೆ ಇಲ್ಲಿ ಇಡಿ ನೋಟಿಸ್ ಕೊಟ್ಟರೂ ಕೂಡ ಮೂಡಾದ ಕಮಿಷನರ್ ಯಾವುದೇ ಉತ್ತರವನ್ನು ಕೊಟ್ಟಿರಲಿಲ್ಲ. ಹಾಗಾಗಿ ನಿನ್ನೆ ಇಡಿ ರೇಡ್ ಮಾಡಿದೆ. ಏನೆಲ್ಲ ಕ್ವಶನ್ ಕೇಳಿತ್ತು ಇಡಿ ನೋಟಿಸ್ನಲ್ಲಿ? 42 ಪ್ರಶ್ನೆ ಕೇಳಿತ್ತು. ಅದನ್ನು ಸಿಂಪ್ಲಿಫೈ ಆಗಿ ನಾನು ಹೇಳ್ತೀನಿ. ಇಡಿ ಕೇಳಿದ್ದೇನು? ದೇವನೂರು ಬಡಾವಣೆಯ ಸರ್ವೆ ನಂಬರ್ 462 ಮತ್ತು 464 ಗುರುತಿಸಿರುವಂತಹ ಸ್ಕೆಚ್ನ ಪ್ರತಿಯನ್ನು ಕೊಡಿ. ಮೂಲ 1997 ಆ ಭೂಮಿಯನ್ನು ವಶಕ್ಕೆ ಪಡೆದುಕೊಂಡು ಮೂಡ ಸೈಟ್ ಮಾಡಬೇಕು ಅಂತ ಹೊರಡ್ತಲ್ಲ, ಅದರ ಸ್ಕೆಚ್ಚು ಮತ್ತು ಮ್ಯಾಪನ್ನು ಕೊಡಿ ಅಂತ ಕೇಳಿತ್ತು. ಸರ್ವೆ ನಂಬರ್ 462 ಮತ್ತು 464 ಭೂ ಸ್ವಾಧೀನ ಮಾಡಿಕೊಂಡಂತಹ ದಾಖಲೆಗಳು, ಆ ಭೂ ಸ್ವಾಧೀನ ಮಾಡಿದ್ದಕ್ಕೆ ನಿಗದಿಯಾದಂತಹ ಭೂಮಿಯ ಬೆಲೆ, ಇದರ ವಿವರಗಳನ್ನು ಕೊಡಿ ಅಂತ ಕೇಳಿತ್ತು. 1998 ಈ ವಶಪಡಿಸಿಕೊಂಡಂತಹ ಭೂಮಿಗೆ ಪರಿಹಾರವನ್ನು ಕೊಡಲಾಗಿದೆಯೇ? ಕೊಟ್ಟಿದ್ದರೆ ಅದರ ವಿವರವನ್ನು ಕೊಡಿ. ಇಡಿ ಕೇಳಿದಂತಹ ಪ್ರಶ್ನೆ, ಸರ್ವೆ ನಂಬರ್ 464 ರಚನೆಯಾದ ಸೈಟ್ಗಳ ಹಂಚಿಕೆ ಮಾಹಿತಿ ಮತ್ತು ಸದ್ಯದ ಸ್ಥಿತಿ ಏನು ಅಂತ ಕೇಳಿತ್ತು. ಸರ್ವೆ ನಂಬರ್ 464 ಸಿದ್ದರಾಮಯ್ಯನವರು ತಮ್ಮ ಬಾಮೈದ ಖರೀದಿ ಮಾಡಿದಂತಹ ಭೂಮಿ ಅಂತ ಹೇಳ್ತಿದ್ರಲ್ಲ, ಆ ಭೂಮಿಯಲ್ಲಿ ಸೈಟ್ ಮಾಡಿತ್ತು ಮೂಡ. ಆ ಸೈಟನ್ನು ಯಾರ್ಯಾರಿಗೆ ಹಂಚಲಾಗಿದೆ, ಸದ್ಯದ ಸ್ಥಿತಿ ಏನಿದೆ, ಸದ್ಯ ಎಲ್ಲ ಸೈಟನ್ನು ಹಂಚಲಾಗಿದೆಯಾ ಏನು ಅಂತ ಮಾಹಿತಿಯನ್ನು ಕೇಳಿದರು. ಭೂಮಿಯ ಮಾಲೀಕ ಅಂತ ಹೇಳ್ತಿದ್ದಾರಲ್ಲ ದೇವರಾಜು, ಆರೋಪಿ ನಂಬರ್ 4, ಆತನೇ ಮಾಲೀಕ ಅನ್ನುವುದಕ್ಕೆ ಏನಾದರೂ ದಾಖಲೆಗಳಿದ್ದರೆ ಆ ದಾಖಲೆ ಕೊಡಿ ಅಂತ ಕೇಳಿತ್ತು. ಜೊತೆಗೆ 1998 ಮೂಡ ಅಕ್ವೈರ್ ಮಾಡಿಕೊಂಡ ನಂತರ ಸರ್ಕಾರ ಆ ಭೂಮಿಯನ್ನು ಡಿನೋಟಿಫಿಕೇಷನ್ ಮಾಡಿತ್ತು. ಆಗ ಸಿದ್ದರಾಮಯ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿದ್ದರು ಮತ್ತು ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. ಆ ಡಿನೋಟಿಫಿಕೇಷನ್ ನಿರ್ಧಾರದ ದಾಖಲೆಗಳನ್ನು ಇಡಿ ಅಧಿಕಾರಿಗಳು ಕೇಳಿದರು. ಜೊತೆಗೆ ಪಾರ್ವತಿಯವರು ಪತ್ರ ಬರೆದಿದ್ರಲ್ಲ ಬದಲಿ ನಿವೇಶನ ಕೊಡಿ ಅಂತ, ಆ ಬದಲಿ ನಿವೇಶನಕ್ಕಾಗಿ ಬರೆದಂತಹ ಪತ್ರ, ಮೂಡಾದಿಂದ ಹಂಚಿಕೆಯಾದಂತಹ ಸೈಟ್ ವಿವರ, ಏನೆಲ್ಲ ಬೆಳವಣಿಗೆಗಳಾಗಿದ್ವು, ಪಾರ್ವತಿಯವರು ಬರೆದಂತಹ ಪತ್ರದ ನಂತರ ಸೈಟ್ ಹಂಚಿಕೆ ಮಾಡಿದ್ಯಾರು, ಜೊತೆಗೆ 50-50 ಅನುಪಾತ ಮಾಡಿದ್ರಲ್ಲ. ಏನು 50-50? ಯಾವುದೇ ನಗರಾಭಿವೃದ್ಧಿ ಪ್ರಾಧಿಕಾರ ಯಾವುದೇ ಭೂಮಿಯನ್ನು ಅಭಿವೃದ್ಧಿಪಡಿಸಿ ಸೈಟ್ ಮಾಡಬೇಕು ಅಂದರೆ ಆ ಸೈಟ್ನಲ್ಲಿ 60% ಭೂಮಿ ಸರ್ಕಾರಕ್ಕೆ ಹೋಗುತ್ತೆ, 40% ಭೂಮಿ ಯಾರು ಮಾಲೀಕರಿರ್ತಾರೋ ಅವ್ರಿಗೆ ಸೇರಬೇಕು. ಅದು 60-40 ನಿಯಮ ಇತ್ತು. ಅದ ಈಗ ಮೂಡ ಪ್ರಕರಣದ ಸಂದರ್ಭದಲ್ಲಿ ಆ ನಿಯಮವನ್ನು 50-50 ಅರ್ಧ ಸರ್ಕಾರಕ್ಕೆ ಅರ್ಧ ಭೂ ಮಾಲೀಕರಿಗೆ ಅಂತ ನಿರ್ಣಯವನ್ನು ಮಾಡಲಾಗಿತ್ತು. ಅದರ ವಿವರವನ್ನು ಕೇಳಿತ್ತು. ಪಾರ್ವತಿಯವರಿಗೆ 14 ಸೈಟ್ ಕೊಡೋದಕ್ಕೆ ಮಂಜೂರಾತಿ ಕೊಟ್ಟಿದ್ಯಾರು ಅಂತ ವಿವರವನ್ನು ಕೇಳಿತ್ತು. ಪಾರ್ವತಿಯವರಿಗೆ ಮೈಸೂರಿನ ಪಾಶ್ ಏರಿಯಾ ವಿಜಯನಗರದಲ್ಲಿ ಸೈಟ್ ಕೊಟ್ರಲ್ಲ, ಅದೇ ರೀತಿ ಬೇರೆ ಯಾರಿಗೆ ಈ ರೀತಿಯಾಗಿ ನಿವೇಶನ ಕೊಟ್ಟಿದ್ದೀರಾ? ಈ ರೀತಿಯ ಪ್ರಶ್ನೆಗಳನ್ನು ಇಡಿ ಅಧಿಕಾರಿಗಳು ನೋಟಿಸ್ನಲ್ಲಿ ಕೇಳಿದರು. ಆದರೆ ಮೂಡಾದ ಅಧಿಕಾರಿಗಳು ಇಡಿ ಕೊಟ್ಟಂತಹ ನೋಟಿಸ್ಗೆ ಉತ್ತರ ಕೊಟ್ಟಿರಲಿಲ್ಲ. ಹಾಗಾಗಿ ರೇಡ್ ಆಗಿದೆ. News 360 ಒಂದು ಬ್ರೇಕ್ ತೆಗೆದುಕೊಳ್ತೀನಿ. ಬ್ರೇಕ್ನ ನಂತರ CM ಪತ್ನಿ ಪಾರ್ವತಿಯವರ ವಿರುದ್ಧ ಮತ್ತೊಂದು ಆರೋಪ ಬರ್ತಾ ಇದೆ. ಅವರು ಮತ್ತೊಂದು ಭೂಮಿ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ಇವತ್ತೊಬ್ಬರು RTA ಆಕ್ಟಿವಿಸ್ಟ್ ಆರೋಪ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.